ವಿಜಯದಶಮಿ ಅಥವಾ ದಸರಾ ಹಿಂದೂಗಳ ಮಹತ್ವಪೂರ್ಣ ಹಬ್ಬ. ಪ್ರಾಚೀನ ಕಾಲದಿಂದಲೂ ಆಚರಿಸಲಾಗುತ್ತಿರುವ ಈ ಹಬ್ಬ ಅಧರ್ಮದ ಮೇಲೆ ಧರ್ಮದ ವಿಜಯದ ಪ್ರತೀಕವಾಗಿದೆ. ಧರ್ಮದ ಪ್ರತೀಕವಾದ ದುರ್ಗಾ ಮಾತೆಯು ಅಧರ್ಮದ ಪ್ರತೀಕ ರಾಕ್ಷಸರ ರಾಜ ಮಹಿಷಾಸುರನನ್ನು ಇದೇ ದಿನ ವಧಿಸಿದಳು. ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಧರ್ಮಿ ರಾವಣನನ್ನು ಇದೇ ದಿನ ಸೋಲಿಸಿದರು. ಯುಗ ಯುಗಗಳಿಂದ ಹಿಂದೂ ಧರ್ಮವು ಅನೇಕ ಆಕ್ರಮಣಗಳನ್ನು ಎದುರಿಸಿದೆ, ಅನೇಕ ಸೇನೆಗಳನ್ನು ಸೋಲಿಸಿದೆ ಮತ್ತು ಎಲ್ಲಿ ಧರ್ಮವಿದೆಯೋ ಅಲ್ಲಿ ವಿಜಯವಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಹಿಂದೂಗಳ ಶೈವ ಗ್ರಂಥ ಮೇರುತಂತ್ರದ ಒಂದು ಶ್ಲೋಕದಲ್ಲಿ ಹೀಗೆ ಹೇಳಲಾಗಿದೆ, ಹೀನಂಚ ದೋಷತ್ಯೇವ ಹಿಂದೂರಿತಿ ಉಚ್ಚತೆ ಪ್ರಿಯ. ಇದರ ಅರ್ಥವೇನೆಂದರೆ, ಯಾರು ತನ್ನ ಅಜ್ಞಾನ ಮತ್ತು ದೋಷಗಳನ್ನು ಅರ್ಥಾತ್ ಅಧರ್ಮವನ್ನು ದೂರ ಮಾಡುತ್ತಾನೆಯೋ ಅವನೇ ಹಿಂದೂ. ಅದಕ್ಕಾಗಿಯೇ ಕರ್ಮ ಹಿಂದುವಾಗಲು ಪ್ರತಿಯೊಬ್ಬ ವ್ಯಕ್ತಿಯು ಸಾಧನೆ ಮಾಡಿ ವಿಜಯದ ದಸರಾ ಆಚರಿಸಬೇಕು. ಬನ್ನಿ, ಈ ದಸರಾದ ನಿಮಿತ್ತ ತಮ್ಮ ಜೀವನವನ್ನು ಆಧ್ಯಾತ್ಮೀಕರಣ ಮಾಡುವ ಪ್ರತಿಜ್ಞೆ ಮಾಡೋಣ. ನಮ್ಮ ಗೌರವಶಾಲಿ ಇತಿಹಾಸದ ಸ್ಮರಣೆ ಮಾಡೋಣ ಮತ್ತು ಈಶ್ವರ ಪ್ರೇರಿತ ಹಿಂದೂ ರಾಷ್ಟ್ರವನ್ನು ಸಾಕಾರಗೊಳಿಸೋಣ. ನಿರ್ಭೀತ ಧರ್ಮಾಭಿಮಾನಿ ಹಿಂದೂಗಳಾಗಿರಿ, ಸಂಘಟಿತರಾಗಿರಿ ಮತ್ತು ಇತಿಹಾಸ ಸೃಷ್ಟಿಸುವಲ್ಲಿ ತಮ್ಮ ಯೋಗದಾನ ನೀಡಿರಿ.